प्रथम जगद्गुरु श्री बसवजय मृत्युंजय स्वामीजी लिंगायत पंचमसाली महापीठ धर्मक्षेत्र कूडल संगम इवर दिव्य नेतृत्व में अखिल भारत लिंगायत पंचमसाली महासभा जिला घटक बेलगावी हागू मूडलगी तालूका अरभावी मतक्षेत्र लिंगायत पंचमसाली समाज वतियिंद मक्कळ शिक्षण हागू युवजनर उद्योगक्कागि मीसलाति होराट वंदे मार्ग लिंगायत पंचमसाली मलेगौड दीक्षा लिंगायतरु मत्तु गौड लिंगायतरुगळिगे तूये हागू लिंगायत एल्ला समाजगळन्नु केंद्र सरकारद ओबीसी मीसलातिगे सेर्पडिसुवंते हक्कोत्तायिसि पंचहंतद चळुवळियन्नु आरंभ माडलागिदे। लिंगायत पंचमसाली समुदायद बृहत् कार्यक्रमवन्नु बिरणगड्डी समीपद बळोभाळ ग्रामदल्लि आयोजने माडलागिद्दु निन्ने सायंकाल सरिसुमारु 5 ಗಂಟೆಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ರಸ್ತೆಯ ಉದ್ದಕ್ಕೂ ಮಹಿಳೆಯರು ಕುಂಭಗಳನ್ನು ತಲೆಯ ಮೇಲೆ ಹೊತ್ತಿಕೊಂಡು ವಿವಿಧ ವಾದ್ಯಗಳೊಂದಿಗೆ ಬ್ಯಾಂಜೋ ಸೆಟ್ ಸೇರಿದಂತೆ ಶ್ರೀಗಳನ್ನು ಭವ್ಯ ರಥದಲ್ಲಿ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಸಭೆಗೆ ಆಹ್ವಾನ ಮಾಡಲಾಗಿದೆ। ಈ ವೇಳೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ ಪಂಚಹಂತದ ಚಳುವಳಿಯ ಸಭೆಯನ್ನು ಉದ್ದೇಶಿಸಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಡಳಿತಾರೂಢ ಡಬಲ್ ಎಂಜಿನ್ ಸರ್ಕಾರಕ್ಕೆ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ। ವಾಲ್ಮೀಕಿ ಸಮಾಜ ಬಲಿಷ್ಠ ಸಮಾಜ ಮರಾಠ ಸಮಾಜ ಅಂತ ಹೇಳಿ ಬಲಿಷ್ಠ ಸಮಾಜ ಮುಸ್ಲಿಂ ಸಮಾಜ ಅಂತ ತೋರಿಸುತ್ತೆ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ। ಆದರೆ ಪಂಚಮಸಾಲಿ ಸಮಾಜ ಈಗ ಪಾದಯಾತ್ರೆ ಆದ್ಮೇಲೆ ನಮಗೆ ಬ್ರೇಕಿಂಗ್ ನ್ಯೂಸ್ ಬಂದಾಗ ಏನು ತೋರಿಸ್ತಾರಪ್ಪ ಮುಂಚೆ ಬರೇ ಲಿಂಗಾಯತ ಅಂತ ತೋರಿಸ್ತಾ ಇದ್ರು, ಈಗ ಲಿಂಗಾಯತರಲ್ಲಿ ಬಲಿಷ್ಠ ಸಮಾಜ ಅಂದರೆ ಪಂಚಮಸಾಲಿ ಸಮಾಜ ಅಂತ ತೋರಿಸ್ತಾರೆ। ಯಾವುದೇ ಟಿವಿ ಆನ್ ಮಾಡಿದ್ರು ಸಹ ಬಲಿಷ್ಠ ಪಂಚಮಸಾಲಿ ಸಮಾಜಕ್ಕೆ ಸೇರ್ತಕ್ಕಂಥವ್ರು ನಿಮಗೆಲ್ಲ ವೀರಣ್ಣ ಕಡೆಯವರು ಆಸಕ್ತಿ ಸದಸ್ಯರಾದಾಗ ಟಿವಿಯಲ್ಲಿ ಲಿಂಗಾಯತ ಕೋಟದಲ್ಲಿ ಅಂತ ಬರಲಿಲ್ಲ, ಲಿಂಗಾಯತ ಸಮಾಜದ ಬಲಿಷ್ಠ ಪಂಚಮಸಾಲಿ ಸಮಾಜದ ವೀರಣ್ಣ ಕಡಾಡೆಯವರು ತೋರಿಸ್ತಾರೆ। ಅಂದರೆ ನಮ್ಮ ಸಮಾಜ ಕೋಟ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿದೆ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ। ಕರ್ನಾಟಕದಲ್ಲಿ ಲಿಂಗಾಯತರನ್ನೇ ದೊಡ್ಡ ಸಮಾಜ ಯಾವುದು ಪಂಚಮಸಾಲಿ ಸಮಾಜ। ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂತಂದರೆ ಸ್ವತಂತ್ರ ಬಂದಾಗಿಂದಲೂ ನಾವು ನಿಂಗಪ್ಪ ಹೇಳ್ದಂಗೆ ಹೊರ ಪ್ರಪಂಚ ಜ್ಞಾನ ಇರ್ತಿಲ್ಲ, ಯಾರು ಬಂದರೂ ಓಟ್ ಹಾಕ್ತಿದ್ವಿ, ಅವು ಲಿಂಗಾಯತನ ಕೂಡ ಅವನು ಯಾವ ಲಿಂಗಾಯತರು ನೋಡ್ತಿರಲಿಲ್ಲ, ನೋಡಪ್ಪ ನಮ್ಮ ನಿಂತ ಅಂತ ಓಟ್ ಹಾಕ್ತಿದ್ವಿ। ಇನ್ನು ಯಾರಾದರೂ ಬಂದ್ಬಿಟ್ಟು ಏನೋ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿರ್ತಕ್ಕ ಯಾಕೆ ಅವ್ರದ್ದು ಕಿರಿಕಿರಿ ಒಂದು ಓಟ್ ಹಾಕ್ಬಿಟ್ರಾಯ್ತಡ ಅಂತೇಳಿ ಹಿಂಗೆ ನಾವು ಓಟ್ ಹಾಕೋಂತ ಬೆಳೆಸ್ಕೊಂತ ಹೋದಿ ಹೊರತು ನಮಗೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯವನ್ನು ತೊಂದರೆಯನ್ನು ಎಂದೂ ನಾವು ಗಮನ ಕೊಡಲಿಲ್ಲ। ಅವ್ರೇನು ಮಾಡಿಬಿಟ್ರು ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಾ ಹಾಗೂ ಅರಭಾವಿ ಮತಕ್ಷೇತ್ರದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾವನ್ನು ಬೆಳಗಾವಿ ಜಿಲ್ಲೆಯ ಬಳೋಬಾಳ್ ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಈ ಭವ್ಯ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ಇದೇ ಸಂದರ್ಭದಲ್ಲಿ ಸೇರಿದ ಜನಸ್ತೋಮಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಈ ವೇಳೆ ಊರಿನ ಪ್ರಮುಖರು ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದರು। ಇಷ್ಟೇ ಅಲ್ಲದೆ ಶ್ರೀಗಳ ಹಾಗೂ ಲಿಂಗಾಯತ ಪಂಚಮಸಾಲಿ ಹೋರಾಟಗಾರರ ನಿರಂತರ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ಕೈಗೊಳ್ಳುತ್ತದೆ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ। ನಾ ಇಲ್ಲೇ ಇರ್ತಾನೆ ಇವತ್ತು, ಮೂರಾಗ ಉಳ್ಕೊಂತಾನೆ ಇವತ್ತೆ, ಹಂಗಾಗಿ ಯಾರು ಸಹ ಗದ್ದಲ ಮಾಡ್ಕೋಬೇಡ್ರಿ, ಎಲ್ಲರ ಆಶೀರ್ವಾದ ಪಡ್ಕೊಡ್ರಿ, ಆನಂದ ಪ್ರಸಾದ ಮಾಡ್ರಿ, ಈಗ ಪ್ರಮಾಣ ವಚನ ನಾ ಬೋಧಿಸ್ತೇನೆ, ನೀವೆಲ್ಲ ಸ್ವೀಕಾರ ಮಾಡ್ರಿ। ಓಂ ನಮ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಹರ ಹರ ಮಹಾದೇವ। ಲಿಂಗಾಯತ ಪಂಚಮಸಾಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಎರಡೇ ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ ಓಬಿಸಿ ಮೀಸಲಾತಿಗಾಗಿ ಹೋರಾಡುತ್ತಿರುವ ಈ ಚಳುವಳಿಯನ್ನು ಬೆಂಬಲಿಸುವಂಥ ವ್ಯಕ್ತಿಯು ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಸಮಾಜದವರಾಗಿರಲಿ ಅವರಿಗೆ ನಮ್ಮ ಸಮಾಜವು ಸರ್ವ ರೀತಿಯ ಆಶೀರ್ವಾದ ಮಾಡುತ್ತದೆ। ಒಂದು ವೇಳೆ ಬೆಂಬಲಿಸದಿದ್ದಲ್ಲಿ ಅಂಥವರಿಗೆ ನಮ್ಮ ಸಮಾಜವು ಅಸಹಕಾರ ಮಾಡುತ್ತೇವೆಂದು ಪ್ರತಿಜ್ಞೆಗೈಯುತ್ತೇವೆ। ಮೀಸಲಾತಿ ಸಿಗುವವರೆಗೂ ಎಂಥ ತ್ಯಾಗಕ್ಕಾದರೂ ಸಿದ್ಧನಿರುತ್ತೇನೆಂದು
ವಿಶ್ವಗುರು ಬಸವಣ್ಣ ವೀರಮಾತೆ ಚೆನ್ನಮ್ಮ ಗುರು ಹಿರಿಯರ ಪಾದ ಸಾಕ್ಷಿಯಾಗಿ